ಈ ಸಂದಿಲ್ ಬಂತಂತ ಬಂದ ಸಂಬಂಧ ಲಾಸ್ಟ್ ಈ ಕಡೆ ಸಂದಿಲ್ ಅನ್ನ ಐತೆ ಅನ್ನ ಐತೆ ಅನ್ನ ಐತೆ ಟ್ರೈ ಸರ್ ಟ್ರೈ ಕೆಳಗಡೆ ಟ್ರೈ ಕೆಳಗಡೆ ಅಲ್ಲೇ ಮಡಿಕೊಳ್ಳಿ ಕಾಲು ಕಾಲ ತಮ ತಿರ್ಗಬಾಪ ಇದು ರಾಮಬಾಣದ ಹಾವಳಿ ಇಂಗ್ಲೀಷಲ್ಲಿ ಡ್ರೋನ್ ಸ್ಪೆಕ್ಟ್ರಿಸ್ನೇಕ್ ಅಂತ ಹೇಳ್ತಾರೆ ಕನ್ನಡದಲ್ಲಿ ಮರದ ಹಾವು ಅಂತಲೂ ಹೇಳ್ತಾರೆ ಈಗ ಜಾಸ್ತಿ ಮರದ ಮೇಲೆ ಇರ್ತಿದ್ರು ಈ ಮರದ ಮೇಲೆ ಸಣ್ಣ ಸಣ್ಣ ಪಲ್ಲಿ ಪಲ್ಲಿ ಹುಳ ಈ ಚಿಕ್ಕ ಚಿಕ್ಕ ಚಿಟ್ಟೆಗಳು ಅಂಥವನ್ನ ತಿನ್ನೋದಿಲ್ಲ ಜಾಸ್ತಿ ಮರದ ಮೇಲೆ ಇರೋದು ಚೆನ್ನಾಗಿ ಯಾವ ಔಷಧ ಇದು ರಾಮಬಾಣದ ಹಾವಳಿ ಇಲ್ಲ ನಾಲ್ಕು ದಿನ ವಿಷ ಇದೆ ಏನು ಅಂಗಡಿ ಹೆಸರು ಮಾಲೀಕರ ಗಿರಿ ಗಿರಿ ಗಿರೀಶ್ ಇಲ್ಲ ಇದ್ದಾರಲ್ಲ ಫ್ರೆಂಡ್ಸ್ ಇದು ಆ ಒಂದು ಏನು ಏನು ಇದು ಅಂಗಡಿ ಏನು ಸರ್ ಜೆರಾಕ್ಸ್ ಅಂಗಡಿ ಜೆರಾಕ್ಸ್ ಅಂಗಡಿ ಇದು ಜೆರಾಕ್ಸ್ ಅಂಗಡಿ ಒಳಗಡೆ ಕೆಲಸ ಮಾಡೋ ಟೈಮಲ್ಲಿ ಒಂದು ಕಾಣಿಸ್ಕೊಂಡಂತ ಹಾವಿ ಇದು ನಾನ್ ಪಾಯ್ಸನ್ ಏನು ತೊಂದರೆ ಇಲ್ಲ ಪಾಯ್ಸನಸ್ ಆದರೆ ತುಂಬ ಸ್ವಲ್ಪ ಒಂದು ಅಂಗಡಿ ಒಳಗಿದ್ದಂತ ಹಾವಿ ಸಂರಕ್ಷಣೆ ಆಯಿತು ಯಾವುದೋ ಒಂದು ಒಳ್ಳೆ ಫಾರೆಸ್ಟ್ ಒಳ್ಳೆ ಕಾಡು ಗ್ಲೇಸ್ ಮಾಡೋಣ ಚಾ ಸ್ನೇಹಿತರೆ ಎಲ್ಲರಿಗೂ ಜಯ ಆಂಜನೇಯ. ರಾಮನಗರ ಮಾರುತಿ ನಗರದಲ್ಲಿ ಆರ್ ಟಿ ಆಫೀಸ್ ಹತ್ತಿರ ಒಂದು ಜೆರಾಕ್ಸ್ ಅಂಗಡಿ ಒಳಗೆ ಇದ್ದಂಥ ಹಾವು ಇದು. ಇದು ರಾಮ ಬಾಣದ ಹಾವು ಅಂತಾರೆ, ಮತ್ತು ಕನ್ನಡದಲ್ಲಿ ಮರದ ಹಾವು ಕೂಡ ಹೇಳ್ತಾರೆ, ಬಿಲ್ಲೂರಿ ಹಾವು ಅಂತಲೂ ಹೇಳ್ತಾರೆ, ಮತ್ತು ಇದು ಇಂಗ್ಲೀಷಲ್ಲಿ ಬಂದು ಬ್ರೌನ್ಸ್ ಬ್ಯಾಕ್ ಟ್ರೀ ಸ್ನೇಕ್ ಅಂತ ಹೇಳ್ತಾರೆ. ಮತ್ತು ಇದು ಆಹಾರ ತುಂಬ ಹೆಚ್ಚಾಗಿ ತಿನ್ನುವಂಥ ಏನಂದರೆ ಪಲ್ಲಿ ಪಲ್ಲಿ ಮೊಟ್ಟೆಗಳು, ಜಿರಲೆಗಳು, ಚಿಕ್ಕ ಚಿಕ್ಕ ಹುಳಗಳು ಅಂತ ತಿನ್ನುವಂಥ ಆಹಾರ ಇದು. ಮತ್ತು ಇದು ಯಾವಾಗಲೂ ಹೆಚ್ಚಾಗಿ ಮರದ ಮೇಲೆ, ಹಳೆ ಸೀಟ್ ಮೇಲೆ, ಹಳೆ ಗೋಡೆ ಮೇಲೆ ತುಂಬ ಹೆಚ್ಚಾಗಿ ಕಾಣುವಂಥ ಹಾವು ಇದು. ಮತ್ತು ಫ್ರೆಂಡ್ಸ್ ಇದು ಬನ್ನಿ, ಮತ್ತು ಈ ಹಾವನ್ನ ಒಂದು ಮರದ ಮೇಲೇ ಇದನ್ನು ರಿಲೀಸ್ ಮಾಡೋಣ. ನೋಡಿ ಈ ಮರದ ಕಾಣಿಸ್ತಾನೆ ಯಾವ ಥರ ಮೂಮೆಂಟ್ ಮಾಡ್ತಾಯಿದೆ. ಬನ್ನಿ ಇದನ್ನು ಇಲ್ಲೇ ಆ ಮರದ ಮೇಲೇ ಬಿಡೋಣ ಇದನ್ನ. ನೋಡಿ
ಆ ಸ್ನೇಹಿತರೆ ಈ ಹಾವಿಗೆ ಮತ್ತು ಹಸಿರು ಹಾವಿಗೆ ಪರಿಸರದ ಪ್ರೇಮಿ ಅಂತಲೂ ಹೇಳ್ಬೋದು, ಸ್ನೇಹಿತ ಅಂತಲೂ ಹೇಳ್ಬೋದು. ಯಾಕಂದರೆ ಈ ಗಿಡ ಮರ ನಾಶ ಮಾಡುವಂಥ ಹುಳಗಳನ್ನ ಆಹಾರ ಮಾಡ್ಕೊಳ್ಳುವಂಥ ಹಾವುಗಳಿವು. ಮತ್ತು ಈ ಹಸಿರಾವು ಇಂಥ ಹಾವುಗಳು ಕಂಡುಬಂದಾಗ ಯಾರು ಹೆಚ್ಚಾಗಿ ಇದನ್ನು ಹೊಡೆಯೋಕೆ ಹೋಗ್ಬೇಡಿ, ಉಳಿಸೋದು ನೋಡಿ. ಮತ್ತು ಫ್ರೆಂಡ್ಸ್, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸೇಫ್ ಅನಿಮಲ್ಸ್ ಸೇಫ್ ನೇಚರ್ ಅಂತ. ಹಾವುಗಳನ್ನ ಉಳಿಸಿ ಪರಿಸರ ಬೆಳೆಸಿ ಅಂತ ಹೇಳ್ತಾ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ಮತ್ತು ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ಬಾಯ್, ಜಯ ಅಂತ.